ಮಾನವ ಜನ್ಮ ದೊಡ್ಡದು ಇದು ಹಾಳು ಮಾಡಲಿಬೇಡಿ ಹುಚ್ಚಪ್ಪಗಳಿರ ಇದನ್ನು ಹೇಳದವರು ನಮ್ ದಾಸರು ಅದೆಷ್ಟೋ ಜನ್ಮಗಳ ನಂತರ ನಮ್ಮ ಆತ್ಮಕ್ಕೆ ಒಂದು ಮಾನವ ಸ್ವರೂಪವನ್ನ ನೀಡಿದಾಗ ಅದು ನಮ್ಮ ಸೌಭಾಗ್ಯ ಅಂತ ಅನ್ಸುತ್ತೆ ಹಾಗಿದ್ದಾಗ ಮಾನವ ಜನ್ಮದ ಸಾರ್ಥಕ್ಯ ಹೇಗೆ ಪಡ್ಕೊಳ್ಳೋದು ಅನ್ನೋದು ಒಂದು ಅರಿವು ಆ ಅರಿವೆ ಗುರುನುಡಿ ಈ ಅರಿವಿನ ಗುರುನುಡಿಯನ್ನ ಗುರುವಿನ ಧ್ವನಿಯಲ್ಲೇ ಕೇಳಿದಾಗ ನಮ್ಮ ಮನದಾಳಕ್ಕೆ ಮತ್ತಷ್ಟು ತಟ್ಟಿ ಅದು ಹೊಸ ವಿಚಾರಗಳನ್ನ ಹೊಸ ಆಯಾಮಗಳನ್ನು ಬದುಕುವ ಸುಲಭ ಮಾರ್ಗಗಳನ್ನ ನಮಗೆ ತೆರೆದಿಡ್ತಾ ಹೋಗುತ್ತೆ ಮೂರ್ಖನ ಮಾತುಗಳನ್ನ ಈಗಾಗಲೇ ಎಲ್ಲರೂ ಓದಿದ್ದೀರಾ ಆ ಮಾತುಗಳನ್ನ ಕೇಳಿದಾಗ ನಮ್ಮ ಕರ್ಣಗಳಿಂದ ಅದು ನೇರವಾಗಿ ಮನಸ್ಸಿಗಿಳಿಯತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ಆಯಿತು ಮೂರ್ಖನ ಮಾತುಗಳು ಮೂರು ಕಣ್ಣನ ಮಾತುಗಳು ಅನ್ನೋದನ್ನ ಮುಂದೆ ನೀವೇ ಕೇಳಿ ನಿರ್ಧರಿಸಿ ಪರೋಪಕಾರಾರ್ಥಂ ಇದಂ ಶರೀರಂ ಹಾಗಿದ್ಮೇಲೆ ಪರೋಪಕಾರಕ್ಕಾಗಿ ದೇವರು ಕೊಟ್ಟಿರೋ ಶರೀರದ ದೇಹ ಶರೀರ ವಾಸಿಸ್ತಾ ಇರೋ ದೇಶ ಆ ಶರೀರ ಕೊಟ್ಟಂತ ದೇವ ಈ ತ್ರೀ ಡಿ ಕಾನ್ಸೆಪ್ಟ್ ಅಂದ್ರೆ ಏನು ಈ ತ್ರೀ ಡಿ ಕೊನೆ ಎಲ್ಲಿಂದ ಎಕ್ಸಿಟ್ ಆಗುತ್ತೆ ಯಾಕೆ ಎಂಟ್ರಿ ಆಗಿದ್ದು ಇದೆಲ್ಲ ಕೇಳ್ತಿದ್ರೆ ಏನಪ್ಪ ಏನೇನೋ ಮಾತಾಡ್ತಿದ್ದಾಳೆ ಅಂತ ಮೂರ್ಖನ ಮಾತುಗಳು ಪುಸ್ತಕ ಓದ್ದೇರೋರ್ಗ್ ಅನ್ಸಬಹುದು ಆದ್ರೆ ಓದಿರೋರ್ಗೆ ಮತ್ತಷ್ಟು ಪ್ರಬಲ್ವಾಗತ್ತೆ ಮುಂದೆ ಅವ್ರ ಮಾತುಗಳನ್ನು ಕೇಳಿದ್ಮೇಲೆ ಸೃಷ್ಟಿ ಸ್ಥಿತಿ ಲಯ ಈ ನಾವು ವಾಸಿಸ್ತಾ ಇರೋ ಬ್ರಹ್ಮಾಂಡ ಇದೆಲ್ಲದರ ಒಳಹೊಕ್ಕಿ ನೋಡಿದಾಗ ಬಹುಶಃ ಇಡೀ ವರ್ಲ್ಡ್ ಟೂರ್ ಮಾಡ್ಕೊಂಡು ಬಂದ್ರು ಅಷ್ಟು ಜ್ಞಾನ ಸಂಚಯವಾಗೋದಿಲ್ಲ ಅಂಥ ಜ್ಞಾನವನ್ನ ನಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದಾರೆ ಅಹೋರಾತ್ರ ಜ್ಯೋತಿಷಿ ಅಂತ ಹೇಳ್ತಿರೋ ವಾಸ್ತು ತಜ್ಞ ಅಂತ ಹೇಳ್ತಿರೋ ಅಥವಾ ಇತ್ತೀಚೆಗಷ್ಟು ಬಹಳ ಒಳ್ಳೆ ಸಾಹಿತಿ ಅಂತ ಹೆಸರು ಮಾಡ್ತಾ ಇದಾರೆ ಅಂತ ಹೇಳ್ತಿರೋ ಅಥವಾ ತಾನು ಏನ್ ಹೇಳ್ತಾರೋ ಅದನ್ನ ತಮ್ಮ ಕುಟುಂಬದಿಂದ ಆರಂಭಿಸಿ ಪ್ರಾಕ್ಟಿಸ್ ವಾಟ್ ಐ ಪ್ರೀಚ್ ಅನ್ನೋದನ್ನ ಪ್ರತಿ ಹೆಜ್ಜೆಯಲ್ಲೂ ಸಾಬೀತಪಡಿಸ್ಕೊಂಡ್ ಬರ್ತಾ ಇದ್ದಾರೆ ಅಹೋರಾತ್ರ ಇಂಥ ಇಂತಹ ಮಲ್ಟಿ ಡೈಮೆನ್ಷನಲ್ ಪರ್ಸನಾಲಿಟಿ ತ್ರೀ ಡಿಯಿಂದ ಆರಂಭಿಸಿ ಇನ್ನೇನೇನ್ ವಿಷಯಗಳನ್ನ ಇವತ್ತು ನಮ್ಮೊಂದಿಗೆ ಹಂಚ್ಕೊಳ್ತಾರೆ ಅನ್ನೋದನ್ನ ಬನ್ನಿ ಅವ್ರ ಧ್ವನಿಲೆ ಕೇಳೋಣ ಆತ್ಮೀಯ ಅಮೃತ ಆತ್ಮರೇ ಇವನು ಕನ್ನಡದವನು ಅಂತಲ್ಲ ಅನೇಕ ಭಾಷೆಗಳವರನ್ನ ಕಂಡವನು ಕೂಡ ಆದ್ರೆ ಅದು ಕನ್ನಡದಲ್ಲಿ ಅದು ಏನೋ ಒಂದು ರೀತಿಯ ಮೋಹ ಇದೆ ಕನ್ನಡದಲ್ಲಿ ಏನೋ ಒಂದು ರೀತಿಯ ಒಂದು ಜಾದು ಇದೆ ಕನ್ನಡದ ಪದಗಳಲ್ಲಿ ಏನೋ ಒಂದು ರೀತಿಯ ದೇವರ ಸಂಪರ್ಕ ಇದೆ ಕಣ್ರಿ ಏನದು ಕೈಲಾಸ ಕೈಲಾಸದಲ್ಲಿ ಜಗತ್ತು ಆರಂಭವಾಯಿತು ಅಂತ ಈ ನಡುವೆ ನಾಸಾದವರು ಕೂಡ ಒಂದು ವಿಡಿಯೋ ಮಾಡಿದರು ಆ ವೀಡಿಯೋದಲ್ಲಿ ಭೂಮಿಯಿಂದ ಆಗಸಕ್ಕೆ ಹೋಗ್ಬಿಟ್ಟು ಆಗಸದ ಪ್ರಯಾಣ ಎಲ್ಲ ಮುಗಿಸಿ ಭೂಮಿಗೆ ವಾಪಸ್ ಬರುವಂಥ ವೀಡಿಯೋ ಅದು ಯೂಟ್ಯೂಬಲ್ಲಿರುತ್ತೆ ನೀವು ನೋಡ್ಬೋದು ಅದರಲ್ಲಿ ಒಂದು ಪ್ರಯಾಣವನ್ನು ಅವರು ಆರಂಭ ಮಾಡಿದ್ದೆ ಕೈಲಾಸದ ಮಾನಸ ಸರೋವರದಿಂದ ಅದನ್ನ ಮತ್ತೆ ವಾಪಸ್ಸು ಕರ್ಕೊಂಬಂದಿದ್ದೆ ಕೈಲಾಸ ಪರ್ವತಕ್ಕೆ ಏನು ವೈಜ್ಞಾನಿಕವಾಗಿ ಕೂಡ ವಿಜ್ಞಾನಿಗಳು ಕೈಲಾಸವನ್ನೇ ಯಾಕೆ ಆರಿಸ್ಕೊಂಡ್ರು ಪುರಾಣಗಳು ಕೂಡ ಕೈಲಾಸವನ್ನೇ ಯಾಕೆ ಸೇರಿಸ್ಕೊಳ್ತು ಹೀಗೆ ಯೋಚನೆ ಮಾಡಿದಾಗ ಆ ಕೈಲಾಸದಿಂದ ಏನು ಆರಂಭ ಆಯ್ತಪ್ಪ ಅಂದರೆ ಕೆಲಸ ಆರಂಭ ಆಯಿತು ಅದಕ್ಕೆ ಕೈಲಾಸದಿಂದ ಕೆಲಸ ಅನ್ನೋದು ಕನ್ನಡದಲ್ಲೇ ಬರುತ್ತೆ ನೋಡ್ರಿ ಈ ಮ್ಯಾಜಿಕ್ ಬೇರೆ ಯಾವ ಭಾಷೆಯಲ್ಲೂ ಕೆಲಸಕ್ಕೆ ಈ ಕ ಲ ಸ ಅನ್ನುವ ಈ ಅಕ್ಷರಗಳು ಬಳಕೆಯಾಗಿಲ್ಲ ಅಲ್ವಾ ಹೀಗೆ ಈ ಕನ್ನಡದ ಮೇಲೆ ಅತಿ ಪ್ರೀತಿ ಆರಂಭ ಆಗ್ಬಿಡುತ್ತೆ ನಮಗೆ ಇದನ್ನ ಇಂತಹ ಎಲ್ಲ ಜಾದುಗಳನ್ನು ನೋಡ್ತಾ ಹೋದ್ರೆ ಈ ಕೆಲಸ ಅನ್ನುವುದು ಮೊದಲ ಆದ್ಯತೆಗೊಳಪಟ್ಟಿತು ಶಿವಗಣದಿಂದ ಅದಕ್ಕೆ ಮೊದಲು ಉತ್ಪತ್ತಿಯಾದ ಪ್ರಾಣಿಗಳಿಗೆ ಅದಕ್ಕೆ ಆಯು ನಿರ್ಧಾರ ಆಗಿರಲಿಲ್ಲ ಅದಕ್ಕೆ ಇಷ್ಟೇ ವರ್ಷ ಬದುಕಬೇಕು ಅನ್ನೋದಿರ್ಲಿಲ್ಲ ಅದು ಬರ್ತಾ ಬರ್ತಾ ಅದಕ್ಕೆ ರಕ್ಷಣೆ ಕೂಡ ಜಾಸ್ತಿ ಕೊಟ್ಟರು ಇವಾಗ ನೋಡಿ ಮೀನಿಗೆ ಆಯು ನಿರ್ಧಾರ ಆಗಿರಲಿಲ್ಲ ಕೊನೆ ಕೊನೆಗೆ ಒಂದು ಮೀನು ಇನ್ನೊಂದು ಮೀನನ್ನು ತಿನ್ನುವುದೇ ಅದರ ಆಯು ನಿರ್ಧಾರ ಆಯಿತು ಹಾಗೆ ಮತ್ತೆ ಬಂದದ್ದು ಆಮೆ ಆಮೆಗೆ ನೋಡಿ ಕವಚ ಕೊಟ್ಬಿಟ್ರು ಅದಕ್ಕೆ ಯಾರಿಗೂ ಗೊತ್ತಿಲ್ಲ ಇದುವರೆಗೂ ಅದಕ್ಕೆ ಆಯುಸ್ ಎಷ್ಟಿದೆ ಅಂತ ಅದಕ್ಕೆ ಕವಚ ಬೆರೆ ಕೊಟ್ಟು ಅದಕ್ಕೆ ರಕ್ಷಣೆ ಮೇರೆ ಶುರು ಮಾಡಿಬಿಟ್ರು ಹೀಗೆ ಕೆಲಸದ ಆರಂಭ ಕಾಲದಿಂದ ಆರ್ ಎನ್ ಡಿ ಅಂತ ನಾವು ಈವಾಗ ಏನು ಮಾಡ್ತೀವೋ ಆವಾಗಲೂ ಅವರು ಆರ್ ಎನ್ ಡಿ ಮಾಡ್ಕೊಂಡೇ ಬಂದರು ಮತ್ತು ಅವರಿಗೆ ಅನ್ನಿಸ್ತು ಯಾಕೆ ನಾವು ಇದಕ್ಕೆ ರಕ್ಷಣೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಇದರಿಂದ ನಮಗೆ ಬೇಕಾಗಿರೋದು ಕೆಲಸ ಅಷ್ಟೇ ಇದು ಹೋದರೆ ಇನ್ನೊಂದು ಮಿಷನ್ ಬರುತ್ತಲ್ಲ ಆ ರೀತಿ ಈ ದೇಹಗಳನ್ನು ಅವರು ಕಂಡ್ರು ಆಕ್ಚುಲಿ ನಾವು ಕೂಡ ದೇಹಗಳನ್ನ ಅದೇ ರೀತಿ ಕಾಣಿಸ್ಬೇಕು ಈ ಕೆಲಸ ನಮ್ಮ ಮುಖ್ಯ ಗುರಿ ಆಗ್ಬೇಕು ಕೆಲಸಕ್ಕೋಸ್ಕರ ನಾವು ಬದುಕಬೇಕು ಆ ಕೆಲಸ ಈ ಜಗತ್ತಿನ ಉಪಕಾರಕ್ಕೆ ಸಿದ್ಧವಾಗಿರ್ಬೇಕು ಯಾವಾಗ್ಲೂ ಆ ಕೆಲಸಕ್ಕೋಸ್ಕರ ಈ ದೇಹ ಬಳಕೆ ಆಗ್ಬೇಕು ಈ ದೇಹ ಆ ಕೆಲಸ ಚೆನ್ನಾಗಿ ಮಾಡ್ಲಿ ಅಂತ ಎಂಟು ಗಂಟೆ ಮಲಗಬೇಕು ಈ ದೇಹ ಆ ಕೆಲಸ ಚೆನ್ನಾಗಿ ಮಾಡ್ಲಿ ಅಂತ ಈ ದೇಹಕ್ಕೆ ಒಂದು ಮನೆ ಬೇಕು ಈ ದೇಹ ಆ ಕೆಲಸವನ್ನ ಚೆನ್ನಾಗಿ ಮಾಡ್ಲಿ ಅಂತ ಈ ದೇಹಕ್ಕೆ ಒಂದು ಕಾರ್ ಬೇಕು ಈ ದೇಹ ಆ ಕೆಲಸ ಚೆನ್ನಾಗಿ ಮಾಡ್ಲಿ ಅಂತ ಈ ದೇಹಕ್ಕೆ ಮದುವೆ ಬೇಕು ಆ ಕೆಲಸವನ್ನ ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ಈ ದೇಹಕ್ಕೆ ಮಕ್ಕಳು ಬೇಕು ಈ ರೀತಿ ಕೆಲಸ ಮೊದಲ ಆದ್ಯತೆ ಆಗಿ ನಡೆದಾಗ ನಮಗೆ ಜೀವನದಲ್ಲಿ ದುಃಖ ಆಗುವುದಿಲ್ಲ ಆದರೆ ನಮ್ಮ ಸುಖಕ್ಕೋಸ್ಕರ ಕೆಲಸ ನಮ್ಮ ಕಾರ್ಗೋಸ್ಕರ ಕೆಲಸ ನಮ್ಮ ಮದುವೆಗೋಸ್ಕರ ಕೆಲಸ ನಮ್ಮ ಮಕ್ಕಳಿಗೋಸ್ಕರ ಕೆಲಸ ಅಂದಾಗ ದುಃಖದ ಪರಮಾವಧಿ ಕೊಟ್ಟೋಗ್ತೀವಿ ನಾವು ಈ ಕೆಲಸದ ಈ ಸುಖನೇ ನಾವು ಅದನ್ನು ಅರ್ಥ ಮಾಡಿಕೊಂಡಾಗ ಕೆಲಸ ಮಾಡೋಕ್ಕೋಸ್ಕರ ನಾವು ಇದ್ದೀವಿ ಅಂತ ತಿಳಿದವರು ಯಾರೂ ದುಃಖಕ್ಕೆ ಬಿದ್ದಿಲ್ಲ ಇದುವರೆಗೂ ಹಾಗೆ ನೀವು ಯಾವುದೇ ಒಬ್ಬ ಮಹಾಪುರುಷನನ್ನು ನೋಡಿ ಅವರು ಕೆಲಸಕ್ಕೋಸ್ಕರ ಬದುಕಿದ್ದಾರೆ ಕೆಲಸ ಮಾಡದೆ ನಮ್ಮ ಸುಖಕ್ಕೆ ಅಂತ ತಿಳಿದವರೆಲ್ಲ ನೌಕರರಾಗಿಬಿಟ್ರು ಕೆಲಸಕ್ಕೋಸ್ಕರ ಬದುಕಬೇಕು ಅಂದವರೆಲ್ಲ ರಾಜರಾಗಿಬಿಟ್ರು ನೋಡಿ ಈ ನೀವು ಯಾರದೇ ಮಹಾಪುರುಷರ ಇಷ್ಟ್ರಿ ತಗೊಳ್ಳಿ ಯಾವುದೇ ಒಬ್ಬ ಐಶ್ವರ್ಯವಂತರ ಹಿಸ್ಟ್ರಿ ತಗೊಳ್ಳಿ ಅವ್ರ ಕೆಲಸಕ್ಕೋಸ್ಕರ ಜೀವಿಸಿದ್ದಾರೆ ಆದರೆ ನಾವು ಯಾಕಪ್ಪ ರಿಸ್ಕು ನಮಗೆ ಹಣ ಬಂದರೆ ಸಾಕು ತಿಂಗಳಿಗೆ ಅಂತ ತಿಳ್ಕೊಂಡವರು ನೌಕರರಾಗ್ಬಿಟ್ರು ಇದರಿಂದ ದುಃಖ ಅದರಿಂದ ಸುಖ ಈ ಕೆಲಸದ ನಿಯಮ ಈಗಿದೆ ಕೆಲಸ ಅನ್ನುವುದು ಅದು ಅದೇ ಒಂದು ಆನಂದ ಕೊಡುವ ವಿಧಾನ ಆಗಬೇಕು ಏನು ಸಿಕ್ಕಿದ್ರೆ ಆ ಕೆಲಸ ಮಾಡ್ತಾ ಇರಬೇಕು ಆನಂದದಿಂದ ಮಾಡ್ತಾ ಇರಬೇಕು ಪ್ರತಿ ಕೆಲಸಕ್ಕೂ ಉತ್ತರ ಇದ್ದೇ ಇದೆ ಪ್ರತಿ ಕೆಲಸಕ್ಕೂ ಫಲ ಇದ್ದೇ ಇದೆ ಅನ್ನುವುದು ಗೀತೆ ಹೇಳುವ ವಾಕ್ಯ ಅದಷ್ಟೇ ಫಲಾಪೇಕ್ಷೆ ಮಾಡದೆ ಕೆಲಸ ಮಾಡು ಅನ್ನೋದ್ರ ಅರ್ಥ ಅನೇಕ ಮಾಡ್ಕೋಬೋದು ನಾವು ಹೇಗೆ ಏನು ಬಯಸದೆ ಕೆಲಸ ಮಾಡೋದು ಅನ್ನೋರು ಎಲ್ಲರಿಗೂ ಗೊಂದಲ ಇದೆ ಏನು ದೇವರು ಹೇಳಿದ್ದು ಅಂದರೆ ನೀವು ಕೆಲಸ ಮಾಡ್ತಾ ಹೋಗಿ ಅದರಲ್ಲಿ ಫಲ ಇದ್ದೇ ಇದೆ ಅಪೇಕ್ಷೆ ಮಾಡಬೇಕಾಗಿಲ್ಲ ವೇಸ್ಟ್ ಯಾಕೆ ಅಪೇಕ್ಷೆ ಮಾಡ್ತೀರಿ ನೀವು ಅಂತ ಸುಮ್ಮನೆ ಆ ಕೆಲಸದಿಂದ ಫಲ ಬೇಕು ಅಂತ ಮಾಡಿದರೂ ಫಲ ಸಿಗತ್ತೆ ಫಲ ಬೇಡ ಅಂದ್ರೂ ಫಲ ಸಿಗತ್ತೆ ಹೀಗಿರೋವಾಗ ಫಲ ಯಾಕೆ ಅಪೇಕ್ಷೆ ಮಾಡ್ತೀರಿ ಅಪೇಕ್ಷೆಯಿಂದ ದುಃಖ ಸಿಗತ್ತೆ ಅನ್ನೋದೇ ಕರ್ಮಣ್ಯವಾಧಿಕಾರಸ್ಥೆ ಅನ್ನೋ ಶ್ಲೋಕ ಹೇಳೋದು ಸುಮ್ಮನೆ ಕೆಲಸ ಮಾಡ್ತಾ ಇರಬೇಕು ಆ ಕೆಲಸದ ಸೀಕ್ರೆಟ್ ತಿಳ್ಕೊಂಡ್ಬಿಟ್ರೆ ಅಷ್ಟೆ ಇನ್ನು ರಾಜ ರಕ್ಷಣೆಯ ಕೆಲಸ ಮಾಡಬೇಕು ಶ್ರೀಮಂತ ಹಣ ಬೆಳೆಸುವ ಕೆಲಸ ಹೀಗೆ ಬುದ್ಧಿ ಬೋಧಿಸುವ ಕೆಲಸ ಶಿಕ್ಷಕನಂದಾಗಬೇಕು ಹೀಗೆ ಪ್ರತಿಯೊಂದು ಒಂದು ಕೆಲಸ ನೋಡಿ ಮನಸ್ಸು ಬೆರೆಸಿ ಮಾಡುವುದೇ ಮಾನವನ ಕೆಲಸ ಮನಸ್ಸು ಬೆರೆಸದೆ ಮಾಡುವುದು ದಾನವನ ಕೆಲಸ ಸುಮ್ಮನೆ ಕೆಲಸ ಮಾಡ್ತಾ ಹೋಗೋದು ಯಾರಾದರೂ ಹೇಳಿದ್ರೆ ಮಾತ್ರ ಕೆಲಸ ಮಾಡೋದು ಪಶುಗಳ ಕೆಲಸ ಅದು ಈ ಕೆಲಸ ಏನನ್ನೂ ಬಯಸದೆ ಮಾಡಿದಾಗ ಅದು ಶ್ರೀಹರಿಯ ಕೆಲಸ ಆಗುತ್ತೆ ಅಂಥವ್ರಿಗೆ ದೇವರು ರಾ ದೇವರ ಥರ ನೋಡ್ತಾರೆ ಜನ ಎಲ್ಲ ದೇವರು ಕೂಡ ಅವರಿಗೆ ಗೌರವ ಕೊಡ್ತಾರೆ ಹೀಗೆ ನಾವು ಕೆಲಸವನ್ನು ಅರ್ತ್ಕೊಂಡ್ಬಿಟ್ರೆ ಸಾಕು ಆನಂದ ನಮ್ಮನ್ನು ಆವರಿಸ್ಬಿಡುತ್ತೆ ಇದೇ ಯಾವುದೇ ಧರ್ಮ ಗ್ರಂಥಗಳು ಎಲ್ಲ ಹೇಳೋದು ಇದೆ ಕಂಟ್ರಿ ಇದನ್ನು ತಿಳ್ಕೊಂಬಿಟ್ರೆ ಸಾಕು ನಾವು ನಾವೆಲ್ಲ ಈ ನಡುವೆ ಶನೇಶ್ವರನಿಗೆ ಅಧೀನವಾಗ್ತಾ ಹೋಗ್ತಾ ಇದ್ದೀವಿ ಯಾವ ಶನೇಶ್ವರ ದೇವಸ್ಥಾನದಲ್ಲಿ ನೋಡಿದ್ರು ನಮ್ಮ ಭಾರತದಲ್ಲೇ ನೋಡಿ ಊರು ಊರಲ್ಲೂ ಶನೇಶ್ವರನ ದೇವಸ್ಥಾನಕ್ಕೆ ಇರುವಷ್ಟು ಕ್ಯೂ ಬೇರೆದ್ರಲ್ಲಿ ಇರೋದಿಲ್ಲ ಯಾಕೆ ಯಾಕೆ ಈ ರೀತಿ ಆಗ್ತಾ ಇದೆ ಆ ಶನಿಯ ಹಿತ್ತಲ ಮನೆಯ ಕತ್ತಲ ಕೋಣೆ ಒಂದಿದೆ ಅದೇ ಇದಕ್ಕೆ ಕಾರಣವಾಗಿದೆ ಅದನ್ನು ಜ್ಯೋತಿಷ್ಯದಲ್ಲಿ ಸಾಡೆಸಾತಿ ಅಂತಾರೆ ಆಡು ಭಾಷೆಯಲ್ಲಿ ಆ ಹಿತ್ತಲ ಮನೆಯ ಹೆಸರೇ ಸಾಲ ಆ ಸಾಲ ನಮ್ಮನ್ನ ಶನೇಶ್ವರನ ಹತ್ರ ಕರ್ಕೊಂಡು ಹೋಗ್ತಾ ಇದೆ ಶನೇಶ್ವರ ಪವಿತ್ರವಾದ ವ್ಯಕ್ತಿ ಗ್ರಹಗಳಲ್ಲೇ ತುಂಬಾ ಮಧುರ ಮನಸ್ಸಿನವನು ಅವನಿಗೆ ಆ ಕಾರ್ಯ ಕೊಡ್ಲಾಗಿದೆ ಜನಗಳಿಗೆ ಅವರವರ ಪುಣ್ಯ ಮತ್ತೆ ಪಾಪಗಳಿಗೆ ತಗ್ಗಟ್ಟಾಗಿ ಅವರವರನ್ನ ಶಿಕ್ಷಿಸುವುದು ರಕ್ಷಿಸುವುದು ಅವನ ಕೆಲಸವಾಗಿದೆ ಆದ್ರೆ ಅವನೇನ್ ಮಾಡ್ತಾನೆ ಅವನು ಅಧ್ಯಕ್ಷನ ಜಾಗದಲ್ಲಿ ಕೂತಿರೋದ್ರಿಂದ ಅವನು ನ್ಯಾಯ ರೀತಿಯಿಂದಲೇ ಬದುಕಬೇಕಾಗತ್ತೆ ಅವನ ಧರ್ಮ ಅವನು ಕಾಪಾಡ್ತಾ ಇದ್ದಾನೆ ಹೀಗಿರ್ಬೇಕಾದ್ರೆ ಏನು ಯಾವ ರೀತಿ ಅವನು ನಮ್ಮನ್ನು ಆಪರೇಟ್ ಮಾಡ್ತಾ ಇದ್ದಾನೆ ನಮ್ಮನ್ನು ಯಾವ ರೀತಿ ಅವನು ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂದರೆ ನೋಡಿ ನಾವು ಯಾಕೆ ಈ ರೀತಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡಬಾರ್ದು ಶನೇಶ್ವರನಿಗೆ ಒಂದು ರೂಲ್ ಇದೆ ಏನದು ಅಂದರೆ ಅವನು ಯಾರನ್ನು ಮುಟ್ಟುವ ಹಾಗಿಲ್ಲ ಯಾರನ್ನು ದಂಡಿಸುವ ಹಾಗಿಲ್ಲ ಅವನು ಏನಾದರೂ ದಂಡಿಸುವುದಿದ್ರೆ ನಮ್ಮ ಇಚ್ಛೆಗಳನ್ನು ಮಾತ್ರ ದಂಡಿಸ್ಬೋದು ಅವನು ನಾವು ಏನು ಇಷ್ಟಪಟ್ಟರೆ ಅದನ್ನು ಮಾತ್ರ ಹೊಡಿತಾನ ಅವನು ನಮ್ಮನ್ನು ಹೊಡಿಯೋವಾಗಿಲ್ಲ ಅದು ಅವನಿಗೆ ಒಂದು ಚಾಲೆಂಜ್ ಹಾಗೆ ಅವನು ನಮ್ಮನ್ನ ಸಾಡೆ ಸಾತಿ ಅಂತಾರೆ ಹೇಗೆ ನಮಗೆ ಆಕ್ಚುಲಿ ನೋವು ಆಗ್ತಾ ಏನಂದ್ರೆ ನಾವು ಅನ್ಕೊಂಡಂಗೆ ಏನು ಕೆಲಸಗಳಾಗಲ್ಲಪ್ಪಾ ಅಂತಾರೆ ಯಾಕೆ ಅನ್ಕೋಬೇಕು ಅನ್ಕೊಂಡ್ರೇನೆ ಅವನಿಗೆ ಶನೇಶ್ವರನ ಕಾಣುತ್ತದು ನಾವು ಇದು ಈ ಕೆಲಸ ಆಗ್ಬೇಕು ಅಂತ ಆಸೆ ಪಟ್ಟ ತಕ್ಷಣ ಶನೇಶ್ವರನ ಕಾಣುತ್ತೆ ಅವನು ಆ ಕೆಲಸ ಆಗ್ದಂಗೆ ಮಾಡ್ತಾನೆ ಅದೇ ನಾವೊಂದು ಪೆನ್ ಇಷ್ಟಪಟ್ಟರೆ ಆ ಪೆನ್ ಕಾಣೆ ಆಗೋಂಗ್ ಮಾಡ್ತಾನ ಅವನು ನಾವು ಒಬ್ಬರನ್ನ ಇಷ್ಟಪಟ್ಟರೆ ಅವ್ರಿಗೂ ನಮಗೂ ಭೇದ ಬರೋ ಹಾಗೆ ಮಾಡ್ತಾನೆ ಆದ್ರೆ ಈ ಶನೇಶ್ವರನ ಸಹವಾಸದಿಂದ ದೂರ ಆಗಬೇಕು ಅಂದ್ರೆ ನಾವು ಅನ್ಕೊಳದೆ ಬಿಟ್ಟು ಬಿಡಬೇಕು ಅವಾಗ ಅವನ ಹಿಡಿತಕ್ಕೆ ನಾವು ಸಿಗೋದಿಲ್ಲ ಹೀಗೆ ನಾವು ಏನನ್ನು ಇಷ್ಟಪಡ್ತೀವಿ ಯಾವುದನ್ನು ಇಷ್ಟಪಡ್ತೀವಿ ಯಾರನ್ನು ಇಷ್ಟಪಡ್ತೀವಿ ಆ ಇಷ್ಟಕ್ಕೆ ಹೊಡೆಯುವ ಈ ಶನಿತಂತ್ರವನ್ನು ಭೇದಿಸಬೇಕು ಅಂದ್ರೆ ನಾವು ಆ ಇಷ್ಟಗಳನ್ನು ತ್ಯಜಿಸಬೇಕು ನಾವು ಯಾವುದನ್ನೂ ಇಷ್ಟಪಡದೆ ಇದ್ದಾಗ ಆತನಿಗೆ ಎಲ್ಲಿ ಹೊಡೆಯಬೇಕು ಎಲ್ಲಿ ನಮ್ಮನ್ನು ನೋಯಿಸ್ಬೇಕು ಅಂತ ಗೊತ್ತಾಗದೆ ನಮ್ಮನ್ನ ಪ್ರೀತಿಸುವಂತಾಗತ್ತೆ ಹಾಗಾಗಿ ನಾವು ಶನಿಯಿಂದ ತಪ್ಪಿಸಿಕೊಳ್ಳಬಹುದು ಇಷ್ಟೇ ನಾವು ಶನಿಯನ್ನ ಸಹಿಸಬೇಕು ಶನಿಯನ್ನು ಎದುರಿಸಬೇಕು ಅಂದರೆ ನಾವು ಏನನ್ನೂ ಇಷ್ಟಪಡಬಾರದು ಅಂತ ಅದಷ್ಟಕ್ಕದೇ ಪ್ರತಿಯೊಂದು ನಮ್ಮ ತಂದೆಯಾದ ದೇವರಿಂದ ನಮಗೆ ಸಿಗ್ತಾ ಇರಬೇಕಾದ್ರೆ ನಾವು ಯಾಕೆ ಇಷ್ಟಪಡಬೇಕು ಅನ್ನೋದೇ ಶನಿ ನಮಗೆ ಕಲಿಸುವ ಪಾಠ ಅದಕ್ಕೆ ಯೂಶುಲಿ ನೋವು ಅಂತ ಇದೆ ಅಂದರೆ ಸಾಲ ಇದೆ ಅಂತ ಅರ್ಥ ಸಾಲದಲ್ಲಿ ಅನೇಕ ವಿಧ ಹಣದಿಂದ ಒಂದೇ ಅಲ್ಲ ಪ್ರತಿಯೊಬ್ಬರು ಉಪಕಾರ ಪಡೆಯೋದು ಸಾಲ ಆಗಿದೆ ಪ್ರತಿಯೊಪಕಾರ ನಮ್ಮಲ್ಲಿ ಮಾಡುವ ಯೋಗ್ಯತೆ ಇದ್ರೆ ಮಾತ್ರ ಉಪಕಾರ ಪಡಿಬೇಕು ಆ ಸಾಲ ಮಾಡುವುದು ತಪ್ಪು ಕೊಡುವುದೂ ತಪ್ಪು ಸಾಲ ಎರಡು ತಲೆ ಹಾವು ರೀ ಅದು ಎರಡು ತಲೆ ಹಾವು ಇಬ್ಬರನ್ನು ಕೊಲ್ಲತ್ತೆ ಕೊಟ್ಟವರನ್ನು ಕಚ್ಚತ್ತೆ ಪಡೆದವರನ್ನು ಕೊಲ್ಲತ್ತೆ ಸಾಲ ಕೊಟ್ಟೋವ್ರೇನು ಸುಖವಾಗಿದ್ದಾರೆ ಅಂತ ತಿಳ್ಕೊಂಡ್ರೆ ಆ ಬರುತ್ತೋ ಇಲ್ವೋ ಅಂತ ರಾತ್ರಿಯೆಲ್ಲ ನಿದ್ದೆ ಮಾಡಲ್ಲ ಅವರು ಪಡೆದವರು ಇವರು ಫೋನ್ ಬರುತ್ತಲ್ಲ ಅಂತ ರಾತ್ರಿಯೆಲ್ಲ ನಿದ್ದೆ ಮಾಡಲ್ಲ ಆ ಸಾಲದ ಜೊತೆ ಹುಟ್ಟಿದವಳೆ ಸುಳ್ಳು ಯಾಕಂದರೆ ಸುಳ್ಳು ಹೇಳದೇ ಇರೋರು ಕೂಡ ಸುಳ್ಳು ಹೇಳೋ ಹಂಗೆ ಮಾಡುತ್ತೆ ಸಾಲ ತಂದೆ ತಾಯಿಗಳು ಮಕ್ಕಳಿಗೆ ಸುಳ್ಳು ಹೇಳಬೇಡ್ಬೋ ಅಂತ ಹೇಳ್ಕೊಡ್ತಾರೆ ಆದರೆ ಅವರೇ ಸಾಲದವರು ಬಂದಾಗ ಮನೇಲಿಲ್ಲ ಅಂತ ಹೇಳೋ ಅಂತ ಹೇಳ್ಕೊಡ್ತಾರೆ ಈ ರೀತಿ ಆಗತ್ತೆ ನೋಡಿ ಈ ಸಾಲದ ಸಿಕ್ಕಿಗೆ ಸಿಕ್ಕಿ ಹಾಕ್ಕೋಬೇಡ್ರಿ ಸಾಲನೇ ಇಲ್ಲದಂಗೆ ಬದುಕಿದ್ರೆ ಆವಾಗ ನೀವು ಶನೇಶ್ವರಿನಿಂದನೂ ದೂರ ಬದುಕ್ಬೋದು ಇದೇ ನಿಜವಾದ ಶನೇಶ್ವರನ ಪೂಜೆ ಶನೇಶ್ವರನ ಪೂಜೆ ಏನು ಅಂದರೆ ಅವನಿಗೆ ಕೆಲಸ ಕಡಿಮೆ ಮಾಡಿಸೋದು ನಮ್ಮ ಪೂಜೆ ಅವನಿಗೆ ತುಂಬ ಇಷ್ಟ ಅವನಿಗೆ ನೀವು ಆಹಾರ ಹಾಕೋದಕ್ಕಿಂತ ಪತ್ರ ಹಾಕೋದಕ್ಕಿಂತ ಪುಷ್ಪ ಹಾಕೋದಕ್ಕಿಂತ ಅವನ ಕೆಲಸನ ನೀವು ಕಡಿಮೆ ಮಾಡಬೇಕು ಹಾಗೆ ಮಾಡಬೇಕು ಅಂದರೆ ನೀವು ಸುಖವಾಗಿರಬೇಕು ಅಂದರೆ ಸಾಲ ಮಾಡಬಾರ್ದು ಆ ಸಾಲದ ಸಹವಾಸ ಮಾಡಬಾರದು ಸಾಲವಿಲ್ಲದೆ ಬದುಕೋಕೆ ಆಗಲ್ಲ ಸಾರ್ ಅಂತ ಪ್ರತಿಯೊಬ್ಬರು ಹೇಳ್ತಾರೆ ಸಾಲವಿಲ್ಲದೆ ಇದ್ರನೆ ಬದುಕೋಕಾಗೋದು ಯಾಕಂದ್ರೆ ವನವಾಸದಲ್ಲಿ ಪಾಂಡವರಿಗೆ ಯಕ್ಷ ಪ್ರಶ್ನೆ ಅಂತ ಒಂದು ಬರುತ್ತೆ ಆ ಯಕ್ಷ ನಾಲ್ಕು ಜನ ತಮ್ಮಂದರನ್ನು ಕುಂದು ಬಿಟ್ಟಿರುತ್ತೆ ಆತನ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಕೆಲವರು ಉತ್ತರ ಕೊಟ್ಟು ತಪ್ಪು ಉತ್ತರ ಕೊಟ್ಟು ಮರಣಿಸಿರ್ತಾರೆ ಅವರನ್ನ ವಾಪಸ್ಸು ಕರೆತರಲಿಕ್ಕೆ ಧರ್ಮರಾಜ ಹೋಗ್ತಾನೆ ಯಕ್ಷ ಅವನಿಗೆ ಒಂದು ಚಾಯ್ಸ್ ಕೊಡುತ್ತೆ ಏನು ಅಂದರೆ ನೋಡಪ್ಪ ನಾನೊಂದು ಪ್ರಶ್ನೆ ಕೇಳ್ತೀನಿ ನೀನು ಅದಕ್ಕೆ ಉತ್ತರ ಸರಿಯಾಗಿ ಕೊಟ್ಟರೆ ನಿನ್ನ ಒಬ್ಬ ತಮ್ಮನನ್ನ ಮಾತ್ರ ಬದುಕಿಸ್ತೀನಿ ಉತ್ತರ ಕೊಡಲಿಲ್ಲ ಅಂದ್ರೆ ನೀನು ಸತ್ತು ಬೀಳುವ ಹಾಗಾಗುತ್ತೆ ಅಂತ ಹೇಳುತ್ತೆ ಧರ್ಮರಾಯ ದೃಢ ನಿಶ್ಚಯದಿಂದ ನಿಂತುಕೋತಾನೆ ಆಗ ಕೇಳುವ ಮೊಟ್ಟ ಮೊದಲು ಪ್ರಶ್ನೆ ರೀ ಈ ಜಗತ್ತಿನಲ್ಲಿ ಅತ್ಯಂತ ಸುಖಿ ವ್ಯಕ್ತಿ ಯಾರು ಅಂತ ಅದಕ್ಕೆ ಧರ್ಮರಾಜ ಒಂದು ಕ್ಷಣವೂ ಆಲೋಚಿಸಿದೆ ಕೊಟ್ಟ ಉತ್ತರ ಏನ್ ಗೊತ್ತಾ ಸಾಲವಿಲ್ಲದವನು ಅಂತ ಆತ ಹೇಳಿಲ್ಲ ರಾಜ ಸುಖಿ ಆತ ಹೇಳಿಲ್ಲ ಸನ್ಯಾಸಿ ಸುಖಿ ಆತ ಹೇಳಿಲ್ಲ ಋಷಿ ಸುಖಿ ಆತ ಹೇಳಿದಿದೆ ಸಾಲವಿಲ್ಲದವನು ಅಂತ ಆಗ ಯಕ್ಷ ಹೇಳುತ್ತೆ ಓಕೆ ನಿನ್ನ ಉತ್ತರ ಸರಿ ಇದೆ ನಿನಗೆ ಯಾರನ್ನಾದ್ರೂ ಒಬ್ಬರನ್ನ ಬದುಕೋಂಗ ಮಾಡ್ತೀನಿ ಯಾರನ್ನ ಬದುಕಿಸ್ಲಿ ಹೇಳು ಭೀಮಾ ಅತ್ಯಂತ ಶಕ್ತಿಶಾಲಿ ಅರ್ಜುನ ಅತ್ಯಂತ ನಿಪುಣ ಧನುರ್ವಿದ್ಯೆಯಲ್ಲಿ ಪಾರಂಗತ ಆ ನಕುಲ ಸಹದೇವ ಇವರೆಲ್ಲ ಇರುವಾಗ ಧರ್ಮರಾಜ ಕೇಳ್ತಾನೆ ನಕುಲನನ್ನು ಬದುಕಿಸು ಅಂತಪ್ಪ ಅಂತ ಕೇಳೋರು ಹೇಳ್ತಾನೆ ಕುಂತಿಯ ಮೊದಲ ಮಗನಾಗಿ ಇವನು ಬದುಕಿದ್ದಾನೆ ಮಾದ್ರಿಯ ಮೊದಲ ಮಗನಾಗಿ ಅವನು ಬದುಕಲಿ ಅಂತ ಆ ಧರ್ಮ ಅವನನ್ನು ಬಿಟ್ಟು ಹೋಗ್ಲಿಲ್ಲ ನೋಡಿ ಧರ್ಮ ನಮ್ಮಲ್ಲಿದ್ದರೆ ನಾವು ಸಾಲ ಮಾಡೋದಿಲ್ಲ ಅನ್ನೋದು ಇದೊಂದು ಎಕ್ಸಾಂಪಲ್ ಆದ್ದರಿಂದ ನಾವು ಸಾಲವನ್ನ ಇಲ್ಲದ ಹಾಗೆ ಮಾಡ್ಕೊಂಡ್ರೆ ನಮ್ಮಲ್ಲಿ ಧರ್ಮ ಸೇರ್ಕೊಳ್ಳುತ್ತೆ ಧರ್ಮದ ನಮ್ಮಲ್ಲಿ ಸೇರ್ಕೊಂಡಾಗ ನಮ್ಮಲ್ಲಿ ಅಧರ್ಮ ಇಲ್ಲದೆ ಇರೋದ್ರಿಂದ ನಮ್ಮ ಮನೆಯಲ್ಲಿ ದುಃಖ ಬರೋದಿಲ್ಲ ಅಂತ ಒಂದು ಚಿಕ್ಕ ಕತೆ ಹೇಳಲೇಬೇಕು ನಿಮಗೆ ಧರ್ಮ ಇರುವ ಜಾಗದಲ್ಲಿ ದುಃಖ ಯಾಕೆ ಬರೋದಿಲ್ಲ ಅನ್ನೋದಕ್ಕೆ ಒಂದು ಧರ್ಮದಾಸನ ಕತೆ ಅಂತ ಹೇಳ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಇದು ಕಾಶಿ ಕ್ಷೇತ್ರದಲ್ಲಿ ನಡೆದಂತಹ ಒಂದು ಕತೆ ಅಲ್ಲಿ ರಾಜನಿಗೆ ಹಣದ ಅವಶ್ಯಕತೆ ಬಂದಾಗ ಇವರತ್ರ ಬಂದು ಕೇಳುವಂತಹ ಒಂದು ಮನೆತನ ಇರುತ್ತೆ ನಾರಾಯಣದಾಸನ ಮನೆ ಅಂತ ಅವರು ವಂಶ ಪಾರಂಪರ್ಯವಾಗಿ ಧರ್ಮದ